ಹಲೋ ಎವ್ರಿಬನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಆಗಮನಕ್ಕೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೆ ಒಂದ್ಸರಿ ನಿಮಗೋಸ್ಕರ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಇಷ್ಟು ದಿನ ನಾನು ನಿಮಗೆ ಕಾರು, ಆಟೋ ಈ ಥರ ಬೇರೆ ಬೇರೆ ವೀಡಿಯೋಸ್ ಮಾಡ್ತಾ ಇದ್ದೆ. ಬಟ್ ದಿಸ್ ಟೈಮ್ ಏನಾಗಿದೆ ಅಂತ ಹೇಳಿದ್ರೆ, ಈ ಥರ ದೊಡ್ಡ ವೆಹಿಕಲ್ಸ್ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಈ ಥರ ದೊಡ್ಡ ವೆಹಿಕಲ್ಸು. ಇದರಲ್ಲಿ ನಿಮಗೆ 6 wheelers ಇರ್ಬೋದು, 8 wheelers ಇರ್ಬೋದು, 10 wheelers ಇರ್ಬೋದು, ಜೊತೆಗೆ ನಿಮಗೆ 4 wheelerಲ್ಲಿ ನಿಮಗೆ ಗೂಡ್ಸ್ ಆಟೋ ಸಹ ಇವ್ರ ಹತ್ರ ಇರುತ್ತೆ. ನಿಮಗೋಸ್ಕರ ಅಂತ ನಾನು ಇಲ್ಲಿ ತನಕ ಮತ್ತೆ ಬ್ಯಾಂಗ್ಳೂರ್ ತನಕ ಬಂದಿದ್ದೀನಿ. ಇವ್ರ ಹತ್ರ ಪ್ರತಿಯೊಂದು 4 vehicles ನಿಮಗೆ HGV ಲೈಕ್ ಹೈ ಗೂಡ್ಸ್ ವೆಹಿಕಲ್ ಕೂಡ ಇವ್ರ ಹತ್ರ ನಿಮಗೆ ಸ್ಟಾಕಲ್ಲಿ ಇರುತ್ತೆ. ಅದೇ ರೀತಿ ನೀವು ನನ್ನ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ತಾಳ ಮಾಡೋದು ಬೇಡ, ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಓಕೆ ಸರ್, ಪಕ್ಕದಲ್ಲಿ ಹಾಗೆ ಫೈನಸ್ ಅಪ್ರೋಲ್ ಆಗಿ ಇದ್ದಾದ್ರೆ ಗಾಡಿ ಡಿಲಿವರಿ. ಓಕೆ ಸರ್, ಪಕ್ಕದಲ್ಲಿ ಮತ್ತೆ ಸೂಪರ್ ಏಸ್ ಒಂದಿದೆ. ಇದು ಸರ್, ಇದು 2012 ಮಾಡಲು, ಇನ್ಶೂರೆನ್ಸ್ ಮುಗ್ದೋಗಿದೆ, ಇನ್ಶೂರೆನ್ಸ್ ಕಟ್ಬಿಟ್ಟು ಕೊಡ್ತೀನಿ. FC ಇನ್ನು 4 ತಿಂಗಳೈತೆ, 2012 ಮಾಡಲು, 1.5 lakh ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 1.5 ಕೊಡ್ತೀನಿ ಸರ್. ಇದು ಮಾಡೆಲ್ ಏನಂದ್ರೆ 2012 ಸರ್. ಇದು 2012 ಇದು ಬಾಕ್ಸ್ ಕಂಟೈನರ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಹೌದು. ಓಕೆ, ಈ ಕಂಟೈನರ್ ಮಾಡ್ತೀವಿ ಅಂದ್ರೆ ಏನ್ ಖರ್ಚು ಬರ್ಬೋದು ಸರ್? ಸರ್, ಇದು ಬಾಡಿ ಮೇಲೆ ಕಂಟೈನರ್ ಕಟ್ಸಿರೋದು. ಇದು ಬಾಡಿ ಮೇಲೆ ಹಾಕ್ಬಿಟ್ರೆ ಬೇರೆಗೂ ಯೂಸ್ ಮಾಡಬಹುದು. ಎಷ್ಟು ಓಡಿದೆ ಸರ್ ಇದು? ಸರ್, ಇದು ಎಲ್ಲ 2012 ಅಲ್ಲಿ ಎಷ್ಟು ಓಡಿದೆ ಅಂತ ಹೇಳಕ್ ಆಗಲ್ಲ. ಗಾಡಿ ಕಂಡೀಷನ್ ನೋಡ್ಬೇಕು, ತಗೋಬೇಕು. ಇದ್ರಲ್ಲಿ ಪಂಪ್ ನಾಜಲ್ ಕೆಲಸ ಐತೆ, ಮಾಡ್ಕೊಡ್ತೀನಿ. ಕೆಲಸ ಇದೆ, ಮಾಡಿಸ್ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ. ಓಕೆ, ಓನರ್ ಎಷ್ಟು ಸರ್ ಇದು? ಸರ್, ಇದು 2-3 ಓನರ್ ಆಗಿದೆ ಸರ್. 2-3 ಓನರ್ ಆಗಿದೆ ಆಲ್ರೆಡಿ. ಏನ್ ಪ್ರೈಸ್ ಫೈನಲ್ ಅಂದ್ರೆ ಸರ್? 1.5 ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 1.5 ಕೊಟ್ಬಿಡ್ತೀನಿ. ಸೂಪರ್ ಸರ್. ಪಕ್ಕದಲ್ಲಿ ಒಂದ್ ದೊಡ್ಡ ಗಾಡಿ 6 wheeler ಈಚಾರ ಇದೆ. ಇದು ಸರ್, ಇದು 1075 2018 ಮಾಡ್ಲಿದ್ದು. 2018 ಮಾಡಲ್ ಆಲ್ಮೋಸ್ಟ್ ಹೊಸ ಗಾಡಿನೇ. MH ಪಾಸಿಂಗ್ ಇದು. MH ಪಾಸಿಂಗ್, NOC ನನ್ನ ಹೆಸರಿಗೆ ಬರ್ತಾ ಇದೆ. ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ, ರೀನಂಬರ್ ಮಾಡಿ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿ ಗಾಡಿ ಕೊಡ್ತೀನಿ ಸರ್. ಇದು ಓಕೆ. ಇದು ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 11 lakh ಹೆಚ್ಚು ಕಡಿಮೆ, 14 feet ಗಾಡಿ ಇದು. 1075 ಇದು, 14 feet ಗಾಡಿ. 10 ಕೆಪಾಸಿಟಿ ಬರುತ್ತೆ. 6 over 10 ಪಾಸಿಂಗ್ ಇದು. 6 ton, 5 over 10 ಪಾಸಿಂಗ್ ಇದು. 5 over 10 ಪಾಸಿಂಗ್ ಬರುತ್ತೆ ಇದು. ಓಕೆ, ಓಡಿರೋದು ಎಷ್ಟಂದ್ರೆ ಸರ್? ಇದು 1 lakh ಓಡಿದೆ. 1 lakh ಓಡಿದೆ. ಸಿಂಗಲ್ ಓನರ? ಹೌದು, ಸಿಂಗಲ್ ಓನರ್. ಇವಾಗ ನನ್ನ ಹೆಸರು ಟ್ರಾನ್ಸ್ಫರ್ ಆಗುತ್ತೆ, ನಾನು ಸೆಕೆಂಡ್ ಓನರ್ ಆಯ್ತೀನಿ. ನೀವು ಸೆಕೆಂಡ್ ಓನರ್ ಆಗ್ತೀರಾ, ಅದಾದ್ಮೇಲೆ ನೆಕ್ಸ್ಟ್ ತಗೊಳ್ಳೋರು ಮೂರನೇ ಓನರ್. ಅದು ಲೆಕ್ಕ ಬರಲ್ಲ ಸರ್. ಇದು ಬಂದ್ಬಿಟ್ಟು ಗೂಡ್ಸ್ ಗಾಡಿಯಲ್ಲಿ ಇನ್ಶೂರೆನ್ಸ್ ಬರುತ್ತೆ, ಥರ್ಡ್ ಪಾರ್ಟಿ, ಫಸ್ಟ್ ಪಾರ್ಟಿ. ಫಸ್ಟ್ ಪಾರ್ಟಿ ಕಟ್ಟಿದ್ರೆ ನಿಮ್ಗೆ ಲೋನು ಆಗುತ್ತೆ, ಇದು ಗಾಡಿದು ವ್ಯಾಲ್ಯೂನು ಇರುತ್ತೆ. ಇವಾಗ ನೀವು 11 lakh ಗಾಡಿ ತಗೊಂಡ್ರು, 11 lakh ಇನ್ಶೂರೆನ್ಸ್ ವ್ಯಾಲ್ಯೂ ಆಗ್ತೀವಿ. ಅದೇ ಫಸ್ಟ್ ಪಾರ್ಟಿ. ಹೌದಾ? ಥರ್ಡ್ ಪಾರ್ಟಿಗೆ 0 ವ್ಯಾಲ್ಯೂ ಬರುತ್ತೆ, ನಿಮ್ಗೆ ಲೋನು ಆಗಲ್ಲ. ಏನು ಆಗಲ್ಲ, ಕರೆಕ್ಟ್. ಇದಕ್ಕೆ ಲೋನ್ ಎಷ್ಟಾಗ್ಬೋದು ಲೋನ್ ಅಮೌಂಟ್? ಇದು ಲೋನು, ನಾನು ಈ ಗಾಡಿ ರೇಟ್ ಹೇಳ್ತಾ ಇರೋದು, FC ಇನ್ಶೂರೆನ್ಸ್ ಎಲ್ಲ ಮಾಡಿ, ರೀನಂಬರ್ ಮಾಡಿ, ನನ್ನ ಹೆಸರು ಟ್ರಾನ್ಸ್ಫರ್ ಮಾಡಿ, ರೀನಂಬರ್ ಸಮೇತ ಕೊಡ್ತೀನಿ. ಇದು 11 lakh ಸ್ವಲ್ಪ ನೆಗೋಷಿಯಬಲ್. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನೂ ಒಂದು 25,000 ರೂಪಾಯಿ ಕಮ್ಮಿ. ಒಂದು 10 lakh ಲೋನ್ ಆಗುತ್ತಾ? 10 lakh ಆಗಲ್ಲ, 9 lakh ಮಾಡ್ಕೊಡ್ತೀನಿ. 9 lakh ಲೋನ್ ಮಾಡಿಸ್ಕೊಡ್ತೀರಾ? 9 lakh. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಗಾಡಿ ಇದು. ಓಕೆ, ಇದೊಂದು ಈಚರ್ K01. ಇದು ಬೆಂಗಳೂರು ಗಾಡಿ. ಹೌದು, ಇದು ಬೆಂಗಳೂರು ಗಾಡಿ ಅಂದ್ರೆ ಇದು MH ರೀನಂಬರ್ ಆಗಿರೋದು. ಓಕೆ, ಇದು 2017 ಮಾಡ್ಲು. ಇನ್ಶೂರೆನ್ಸ್ ಇವಾಗ ಕಟ್ಬಿಟ್ಟು ಕೊಡ್ತೀನಿ. 7 lakh ಚಿಲ್ಲರೆ ಓಡಿದೆ. ಓಕೆ, ತೊಟ್ಟಿ ಹಿಂದ್ಗಡೆ ಹಾಕೊಡಿ ಅಂತ ಹೇಳಿದ್ರೆ ತೊಟ್ಟಿ ಹಾಕೊಡ್ತೀನಿ, ಕಂಟೈನರ್ ಅಂದ್ರೆ ಕಂಟೈನರ್ ಹಾಕೊಡ್ತೀನಿ. 4 ಹೊಸ ಟೈರ್ ಐತೆ, 11 ton. ಈಗ ಬರೀ ಚಾರ್ಸಿಸ್ ಮೇಲೆ ಗಾಡಿ ನಿಂತಿದೆ. ಹೌದು, ಬಾಡಿ ಅವ್ರಿಗೆ ಚಾರ್ಸಿ ಬೇಕಂದ್ರೂ ಕೊಡ್ತೀನಿ ಸರ್. ಇದು ಎಲ್ಲ ಹೊಸ ಟೈರ್ ಇದೆ. 4 ಟೈರ್ ಹೊಸದೈತೆ, 2 ಟೈರ್ ರಿಬೋಲ್ಟ್ ಐತೆ. ಹೌದಾ? ಎಷ್ಟು ಓಡಿದೆ ಸರ್ ಗಾಡಿ? ಸರ್, ಇದು 7 lakh ಚಿಲ್ಲರೆ ಓಡಿದೆ. ಇದು ಓನರ್ಸ್ ಎಷ್ಟು ಸರ್? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇದು ಬೆಲೆ ಸರ್? ಇದು 13.5 ಹೆಚ್ಚು ಕಡಿಮೆ, ಬಾಡಿ ಸಮೇತ. ಬಾಡಿ ಇಲ್ಲ ಅಂದ್ರೆ ಕಂಟೈನರ್, ಅದು ಬಾಡಿನೂ ಬೇಡ, ಕಂಟೈನರ್ ಬೇಡ, ನನ್ಗೆ ಚಾರ್ಸಿ ಕೊಡಿ ಅಂತ ಹೇಳಿದ್ರೆ 12.5 1 lakh ಕಡಿಮೆ ಮಾಡ್ತೀನಿ. 1 lakh ಕಮ್ಮಿ ಆಗ್ಬಿಡುತ್ತೆ. 1 lakh ರೂಪಾಯಿಗೆ ಅವ್ರಿಗೆ ಮತ್ತೆ ಬಾಡಿ ಎಲ್ಲ ಮಾಡಿಸ್ಕೋಬಹುದು ಸರ್? ಅವರು ಮಾಡ್ಕೋಬಹುದು. ಓಕೆ, ಲೋನ್ ಎಷ್ಟು ಆಗ್ಬೋದು ಇದು? ಹಿಂಗೆ ಲೋನ್ ಇದಕ್ಕೆ 9 lakh ಆಗುತ್ತೆ ಸರ್. 9 lakh ರೂಪಾಯಿ ಇದಕ್ಕೆ ಸರ್ ಲೋನ್ ಆಗ್ಬಿಡುತ್ತೆ ಸರ್. ಒಳಗಡೆ ಪಕ್ಕದಲ್ಲಿ ಮತ್ತೆ ಒಂದು ಗಾಡಿ ಇದೆ ಅಲ್ಲಿ, K52. K52 MH ರೀನಂಬರ್ ಆಗಿದೆ, NOC ಇಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ. 1095 XP, 20 feet ಸರ್. ಇದು 20 feet ದೊಡ್ಡ ಗಾಡಿ. ಹೌದು, ಚಿಕ್ಕ ಟೈರ್, ದೊಡ್ಡ ಗಾಡಿ, 20 feet ಇದು. 825/16, 1095 ಏರ್ ಬ್ರೇಕ್. ಇದು ಬಂದ್ಬಿಟ್ಟು 2017 ಮಾಡ್ಲು. ಇನ್ಶೂರೆನ್ಸ್ ಇವಾಗ ಕಟ್ಬಿಟ್ಟು ಕೊಡ್ತೀನಿ. FC ಎಲ್ಲ 1 ವರ್ಷ ಐತೆ. ಇದು 12 lakh ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 12 lakh ಹೇಳ್ತಾ ಇದ್ರೆ ಅದನ್ನು ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ, ಹಿಂದ್ಗಡೆ ಹೊಸ ತೊಟ್ಟಿ ಹಾಕಿದೀನಿ ಸರ್. ಹೊಸ ತೊಟ್ಟಿ ಬ್ರ್ಯಾಂಡ್ ನ್ಯೂ ತೊಟ್ಟಿ ಹಾಕಿದೀನಿ ಅದಕ್ಕೆ. ಓಕೆ, ಇಲ್ಲಿಂದ ಸ್ವಲ್ಪ ಜಾಗ ಕಮ್ಮಿ ಇರೋದನ್ನ ತೋರಿಸೋಕೆ ಕಷ್ಟ ಆಗ್ತಾ ಇದೆ, ಬಟ್ ಆಗದಷ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ತೊಟ್ಟಿ ಅದು. ನೋಡ್ತಾ ಇದೀರಾ, ಹೊಸ ಬ್ರ್ಯಾಂಡ್ ನ್ಯೂ ತೊಟ್ಟಿ ಕಟ್ಸಿದ್ದಾರೆ.
20 ಫೀಟ್ ಗಾಡಿ ಇದು ಆಕ್ಚುಲಿ ಲೋನ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ಸರ್ ಇದಕ್ಕೆ 9 ಲಕ್ಷ ಮಾಡ್ಕೊಡ್ತೀನಿ 9 ಲಕ್ಷ ಲೋನ್ ಮಾಡಿ ಕೊಡ್ತೀರಾ ಓಕೆ ಸೂಪರ್ ಸರ್ ಹಾಗೆ ನಿಮ್ಮ ಹತ್ರ ಒಂದು ಟಾಟಾ 11.9 ಇದೆ ಇದು ಸಿಜಿಟಿ ಸರ್ ಸರ್ ಇದು ಟಾಟಾ 11.9 2015 ಮಾಡ್ಲೋ ಸಿಆರ್ಡಿ ಇಂಜಿನ್ ಇದು ಸಿಆರ್ಡಿ ಇಂಜಿನ್ 2015 ಮಾಡ್ಲೋ ಇನ್ಸೂರೆನ್ಸ್ ಇವಾಗ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಸೆಕೆಂಡ್ ಓನರ್ ಆಗಿದೆ ಇದು ಬಂದ್ಬಿಟ್ಟು 17 ಫೀಟ್ ಸರ್ ಇದು ಇದೆಲ್ಲ 19 ಫೀಟ್ 17 ಫೀಟ್ ಬರುತ್ತೆ 11.9 ಅಲ್ಲಿ ಇದು 17 ಫೀಟ್ ಇದು 17 ಫೀಟ್ ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಟ್ಯಾಂಕ್ ಗೆ 17 ಫೀಟ್ ಬೇಕು ಆಮೇಲೆ ಹಾಲೋ ಬ್ಲಾಕ್ ಕೊಡಿಯಕ್ಕೆ 17 ಫೀಟ್ ಬೇಕು 2015 ಮಾಡ್ಲು ಒರಿಜಿನಲ್ ಪಾಯಿಂಟ್ ಅಲ್ಲ ಐತೆ ಗಾಡಿ ಸೆಕೆಂಡ್ ಓನರ್ ಆಗಿದೆ ಇನ್ಸೂರೆನ್ಸ್ ಇವಾಗ ಕಟ್ಬಿಟ್ಟು ಕೊಡ್ತೀನಿ 4 ಒರಿಜಿನಲ್ 2 ರಿಬೋಲ್ಟ್ ಐತೆ ಇದಕ್ಕೆ ತೊಟ್ಟಿ ಹಾಕಿ ಇಲ್ಲ ಟ್ಯಾಂಕ್ ಹಾಕಿ ಕೊಡಿ ಅಂತ ಹೇಳಿದ್ರೆ ಎರಡು ಹಾಕಿ ಕೊಡ್ತೀನಿ ಇದು 9,50,000 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಲೋನ್ ಅಮೌಂಟ್ ಇದಕ್ಕೆ 6 ಲಕ್ಷ ಮಾಡ್ಕೊಡ್ತೀನಿ ಸರ್ 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಓಡಿರೋದು ಎಷ್ಟಂದ್ರೆ ಸರ್ ಇದು 1 ಲಕ್ಷ 1.25 ಲಕ್ಷ ಓಡಿರುತ್ತೆ ಸರ್ ಇದು 1.25 ಲಕ್ಷ ಸರ್ ಈ ಇವೆಲ್ಲ ಗಾಡಿಗಳದ್ದು ಎಂಜಿನ್ ಲೈಫ್ ಎಷ್ಟು ಲಕ್ಷ ಓಡಿಸಬಹುದು ಟಾಟಾ ಗಾಡಿ ಬಂದ್ಬಿಟ್ಟು 6 ಲಕ್ಷ ವಾರಂಟಿ ಮೈಂಟೈನ್ ಮಾಡಿದ್ರೆ 6 ಲಕ್ಷ ಓಡಿಸಬಹುದು ಸರ್ 6 ಲಕ್ಷ ಓಡಿಸಬಹುದು 6 ಲಕ್ಷ ಈ ಚೇರ್ ಅದೆಲ್ಲ ಐತಲ್ಲ ಅದು 6 ಲಕ್ಷ ಅವರು ಕೊಡ್ತಾರೆ ಅಂದ್ರೆ ಶೋರೂಮ್ ಮೈಂಟೈನ್ ಕ್ಲೀನ್ ಆಗಿ ನೀಟ್ ಆಗಿ ಶೋರೂಮ್ ಅಲ್ಲಿ ನಾವು ಹೆಂಗ್ ಮೈಂಟೈನ್ ಮಾಡ್ತೀವಿ ಆತರ ಓಕೆ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ಹಾಗೆ ನಿಮ್ಮ ಹತ್ರ ಒಂದು ವಾಟರ್ ಟ್ಯಾಂಕ್ ಗಾಡಿ ಇದಕ್ಕೆ ಸಹ ಇದೆ ಏನ್ ಡೀಟೇಲ್ಸ್ ಇದು ಸರ್ ಇದು ಟಾಟಾ 11.9 2012 ಮಾಡ್ಲು 17 ಫೀಟ್ ಓಕೆ 17 ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಇದು ಕರ್ನಾಟಕ ಗಾಡಿನಾ ಇದು ಹೌದು ಹೌದು K42 ರಾಮನಗರ ಪಾಸಿಂಗ್ ಸರ್ ಪ್ಯೂರ್ಲಿ ಕರ್ನಾಟಕ ವೆಹಿಕಲ್ ಇದು ಹೌದು ಓಕೆ 2012 ಮಾಡಿದ್ ಸರ್ ಇದು ಓಕೆ ಓನರ್ ಎಷ್ಟು ಅಂದ್ರೆ ಸರ್ ಇದು 2-3 ಓನರ್ ಆಗಿರುತ್ತೆ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ 6 ಟೈರ್ ಒರಿಜಿನಲ್ ಐತೆ ಓಕೆ ಈ ಗಾಡಿ ಬಂದ್ಬಿಟ್ಟು 7.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಇದಕ್ಕೂ ಲೋನ್ ಆಗುತ್ತೆ ಇದಕ್ಕೆ 2012 ಅಲ್ಲ 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ 3.5 ಲಕ್ಷ ಲೋನ್ ಆಗುತ್ತೆ ಹೌದು ಓಕೆ ಮಿಕ್ಕಿದ ಅಮೌಂಟ್ ನ ಕ್ಯಾಶ್ ಕೊಟ್ರೆ ಈ ಗಾಡಿ ಸರ್ ಡೆಲಿವರಿ ಕೊಡ್ತೀರಾ ಹೌದು ಸರ್ ಹಾಗೆ ನಿಮ್ಮ ಹತ್ರ ಒಂದು ಈ ಕಡೆ ಬರಬೇಕು TS24 ಎಲ್ಲಿದು ತೆಲಂಗಾಣ ಇದು ತೆಲಂಗಾಣ ಓಕೆ ಇದು NOC ಬಂದಿದೆ ನನ್ನ ಹೆಸರಿಗೆ ಓಕೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ರೀನಂಬರ್ ಮಾಡಿ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ 2018 ಮಾಡ್ಲು 6 ಟೈರ್ ಫುಲ್ ಒರಿಜಿನಲ್ ಫುಲ್ ಐತೆ ಬಟನ್ ಓಕೆ ಫುಲ್ ಬಟನ್ ಅಂದ್ರೆ ಹೊಸ ಟೈರ್ ಅಪೋಲೋದು ಹೌದು ಒಂದ್ 80% ಐತೆ ಸರ್ ಬಟನ್ ಅದು ಹೌದು ಹೈಟೆಕ್ ಬಾಡಿ ಚಕ್ಕರ್ ಶೀಟ್ ಪ್ಲಾಟ್ಫಾರ್ಮ್ ಐತೆ 20 ಫೀಟ್ 10 ರಿಟರ್ನ್ ಪಾಸಿಂಗ್ ಟಾಟಾ 15-18 ಇದು ಅಲ್ಟ್ರಾ ಅಂತ ಅಲ್ಟ್ರಾ ಅಂದ್ರೆ ಏನ್ ಸರ್ ಅದು ಟನ್ನೆ ಜಾಸ್ತಿನ ಇದಕ್ಕೆ ಇಲ್ಲ 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 ಅಲ್ಟ್ರಾ ಅಂತ ಟಾಟಾದವರು ಅಲ್ಟ್ರಾ ಅಂತ ಬಿಟ್ಟಿದ್ದಾರೆ ಅಲ್ಟ್ರಾ ಅಂತ ಒಂದು ಹೊಸ ಮಾಡಲ್ ಬಿಟ್ಟಿದ್ದಾರೆ 15-18 10 ರಿಟರ್ನ್ ಪಾಸಿಂಗ್ ಇದು 6 ಕಾರ್ ಒರಿಜಿನಲ್ ಟೈರ್ ಐತೆ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ರೀನ್ ನಂಬರ್ ಸಮೇತ ಕೊಡ್ತೀನಿ ಇದು K52 ನಂಬರ್ ಬರುತ್ತೆ ಇಲ್ಲಿ NOC ಬಂದಿದೆ ನನ್ನ ಹೆಸರಿಗೆ ಇದು 13 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ 13 ಲಕ್ಷಕ್ಕೆ 13 ಲಕ್ಷ ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಲೋನ್ ಎಷ್ಟು ಲೋನ್ ಅಮೌಂಟ್ ಎಷ್ಟು ಲೋನ್ 9 ಲಕ್ಷ ಮಾಡ್ಕೊಡ್ತೀನಿ 9 ಲಕ್ಷ ಲೋನ್ ಕರ್ನಾಟಕ ಯಾವ ಮೂಲೆ ಇದು ಸರಿ ಲೋನ್ ನಾನು ಮಾಡ್ಕೊಡ್ತೀನಿ ಓಕೆ ಸರ್ ಸರ್ ಹಾಗೆ ನಿಮ್ಮ ಹತ್ರ ಒಂದು ಅಶೋಕ್ ಲೈಲ್ಯಾಂಡ್ ಗಾಡಿ ಇದೆ ಈ ಡೀಟೇಲ್ಸ್ ಏನು ಸರ್ ಇದು ಯಾವ್ದಿದು ಸರ್ ಇದು ಅಶೋಕ್ ಲೈಲ್ಯಾಂಡ್ ಇ ಕಾಮಟ್ ಟೋಲ್ ಓಕೆ ಡಬಲ್ ಟೋಲ್ ಗಾಡಿ 2017 ಮಾಡ್ಲು ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಇದು ಎಫ್ಸಿ ಇನ್ನೂ 1 ವರ್ಷ ಐತೆ ಟ್ಯಾಕ್ಸ್ ರನ್ನಿಂಗ್ ಕೊಡ್ತೀನಿ ವಿತ್ ಸಿಸಿ ಕಂಡೀಷನ್ ಕೊಡ್ತೀನಿ ಇದು MH ರೀನಂಬರ್ ಆಗಿದೆ ಇದು 11 ಲಕ್ಷ ಹೇಳ್ತಾ ಇದೀನಿ ಸರ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ 11 ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಆಗುತ್ತೆ 20 ಫೀಟ್ ಸರ್ ಇದು 20 ಫೀಟ್ ಲೋನ್ ಅಮೌಂಟ್ ಎಷ್ಟು ಆಗ್ಬೋದು ಲೋನ್ ಅಮೌಂಟ್ ಇದಕ್ಕೆ ಒಂದು 9 ಲಕ್ಷ ಮಾಡ್ಕೊಡ್ತೀನಿ ಸರ್ 9 ಲಕ್ಷ ಆಗುತ್ತೆ ಡಾಕ್ಯುಮೆಂಟೇಶನ್ ಎಲ್ಲ ರಿನ್ಯೂವಲ್ ಅದೇ ವಿತ್ ಸಿಸಿ ಕಂಡೀಷನ್ 1 ವರ್ಷ FC ಐತೆ ಇವಾಗ ಇನ್ಸೂರೆನ್ಸ್ ಕಟ್ಬಿಟ್ಟು ಕೊಡ್ತೀನಿ ಟ್ಯಾಕ್ಸ್ ಕಟ್ಬಿಟ್ಟು ಸಿಸಿ ಎತ್ ಕೊಡ್ತೀನಿ ಓಕೆ ಇದು ಎಷ್ಟು ಓಡಿದೆ ಗಾಡಿ ಮತ್ತೆ ಓನರ್ ಸರ್ ಇದು ಸೆಕೆಂಡ್ ಎಲ್ಲ ಇದೆ ಸೆಕೆಂಡ್ ಓನರ್ ಇದು ಇದು ಬಂದ್ಬಿಟ್ಟು 7 ಲಕ್ಷ ಓಡಿರುತ್ತೆ ಸರ್ 7 ಲಕ್ಷ ಓಡಿ ಹೌದು 1 ಲಕ್ಷ ಮೇಲೇನೆ ಸರ್ ಸರ್ ಪಕ್ಕದಲ್ಲಿ ನೆಕ್ಸ್ಟ್ ಗಾಡಿ ಯಾವ್ದಿದು ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಇದು ಟಾಟಾ ಟೋಲ್ ಟೋಲ್ 2021 ಮಾಡ್ಲು ಹೊಸ ಗಾಡಿ ಹೌದು ಹಾಗಿದ್ರೆ ಕಮ್ಮಿ ಓಡಿರ್ಬೋದು ಅಂತ ಇದು 1 ಲಕ್ಷ ಓಡಿದೆ FC ಇನ್ಸೂರೆನ್ಸ್ ಇದು FC ಐತೆ ಇನ್ಸೂರೆನ್ಸ್ ಇವಾಗ ಕಟ್ಬಿಟ್ಟು ಕೊಡೋದು ಈ ಗಾಡಿ ಸೇಲ್ ಆಗಿದೆ ಸರ್ ಸೇಲ್ ಆಗಿದೆ ಆಲ್ರೆಡಿ ಬೆಂಗಳೂರು ಕಸ್ಟಮರ್ ಗೆ ಕೊಟ್ಟಿದ್ದೀನಿ ಓಕೆ ಸೂಪರ್ ಸರ್ ನೆಕ್ಸ್ಟ್ ಗಾಡಿ ಇನ್ನೊಂದು ಟಿ ಸರ್ ಇದು ಟಿ ಅನ್ನು NOC ಬರ್ತಾ ಇದೆ ನನ್ನ ಹೆಸರಿಗೆ 2017-18 ರಿಜಿಸ್ಟ್ರೇಷನ್ ಟಾಟಾ ಅಲ್ಟ್ರಾ 15-18 ಮೋನೋಗ್ರಾಮ್ ಇಲ್ಲ ಇದರಲ್ಲಿ 15-18 10 ರಿಟರ್ನ್ ಪಾಸಿಂಗ್ 22 ಫೀಟ್ ಕಂಟೈನರ್ ಇದು ಕಂಟೈನರ್ ಹೌದು ಕಂಟೈನರ್ 8x8 22 ಫೀಟ್ ಕಂಟೈನರ್ 6 ಕಾರ್ ಒರಿಜಿನಲ್ ಟೈರ್ ಐತೆ
ಈ ಗಾಡಿ ಬಂದ್ಬಿಟ್ಟು 13 ಇದು 12 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು 12 ಲಕ್ಷ ಹೇಳ್ತಾ ಇದ್ದೀರಾ ಅದರ ಲೀನ್ ನಂಬರ್ ಸಮೇತ ಕೊಡ್ತೀನಿ ಗಾಡಿ ಓಕೆ ಲೋನ್ ಸರ್ ಲೋನ್ ಎಷ್ಟು ಲೋನ್ ಇದಕ್ಕೆ ಒಂದು 7.5 8 ಲಕ್ಷ ಮಾಡ್ಕೊಡ್ತೀನಿ ಸರ್ 7.5 ಲಕ್ಷ 2017 ಅಲ್ವಾ ಅದರಿಂದ ಓಕೆ ಸರ್ ನೆಕ್ಸ್ಟ್ ಗಾಡಿ ಯಾವುದಿದು ನೆಕ್ಸ್ಟ್ ಗಾಡಿ ಇದು ಟಾಟಾ 1014 2018 ಮಾಡ್ಲು ಆರು ಕಾರ್ ಒರಿಜಿನಲ್ ಟೈರ್ ಐತೆ 20 ಫಿಟ್ ಕಂಟೈನರ್ ಇದು ಇನ್ಸೂರೆನ್ಸ್ 1 ವರ್ಷ ಐತೆ ಇನ್ಸೂರೆನ್ಸ್ 8 ತಿಂಗಳು ಐತೆ ಎಫ್ ಸಿ ಇವಾಗ ಮಾಡ್ಬಿಟ್ಟು ಕೊಡ್ತೀನಿ 2 ವರ್ಷ ಎಫ್ ಸಿ ಫ್ರೆಶ್ ಬರುತ್ತೆ ಇದು 9.5 ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಕೊಡ್ತೀನಿ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಇನ್ನು 9 ಲಕ್ಷಕ್ಕೆ ಕೊಡ್ತೀನಿ ಇದಕ್ಕೆ ಫೈನಸ್ 6 ಲಕ್ಷ ಮಾಡ್ಕೊಡ್ತೀನಿ ಸರ್ 6 ಲಕ್ಷ ಫೈನಾನ್ಸ್ ಮಾಡ್ಕೊಡ್ತೀನಿ ಓಕೆ ಸೂಪರ್ ಓಕೆ ಸರ್ ನೆಕ್ಸ್ಟ್ ಗಾಡಿ ಮತ್ತೆ ಬಂದಿದೆ ಯಾವ್ದಿದು ಟಾಟಾ 1212 2021 ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಬೇಕು ಸರ್ ಇದು ಲ್ಯಾಪ್ಸ್ ಆಗಿದೆ 2021 ಮೂರನೇ ತಿಂಗಳ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆ ಇವಾಗ ಫ್ರೆಶ್ ಆಗಿ 2 ವರ್ಷ ಎಫ್ ಸಿ ಬರುತ್ತೆ 1 ವರ್ಷ ಇನ್ಸೂರೆನ್ಸ್ ಬರುತ್ತೆ 6 ಟೈರ್ ಒರಿಜಿನಲ್ ಐತೆ ಈ ಗಾಡಿ ಬಂದ್ಬಿಟ್ಟು 15 ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ 12 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ 12 ಲಕ್ಷ ಕರ್ನಾಟಕ ಎಲ್ಲಾದ್ರೂ ಇಲ್ಲಿ ಮಾಡ್ಕೊಡ್ತೀನಿ ಸರ್ ಇದು ಸೆಕೆಂಡ್ ಓನರ್ ಸಿಂಗಲ್ ಓನರ್ ಸರ್ ಇದು ಕರ್ನಾಟಕದ ಗಾಡಿ ಧಾರವಾಡ ಪಾಸಿಂಗ್ ಓಕೆ ಸಿಂಗಲ್ ತಗೊಂಡವರು ನೆಕ್ಸ್ಟ್ ಅವರೇ ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸೆಕೆಂಡ್ ಎಷ್ಟು ಓಡಿದೆ ಸರ್ ಅದು ಸರ್ ಇದು 1 ಲಕ್ಷ ಓಡಿದೆ 1 ಲಕ್ಷ ಓಡಿರುತ್ತೆ ಸರ್ ನೆಕ್ಸ್ಟ್ ಅಶೋಕ್ ಲೈಲ್ಯಾಂಡ್ ಇದೆ ಒಂದು 1212 ಇದು ಇ ಕಾಮರ್ಟ್ ಇದು ಅಶೋಕ್ ಲೈಲ್ಯಾಂಡ್ ಬಾಸ್ 1212 ಇದು 8/10 ಪಾಸಿಂಗ್ 2016 ಮ್ಯಾನುಫ್ಯಾಕ್ಚರ್ 17 ರಿಜಿಸ್ಟ್ರೇಷನ್ 8B820 ಫೀಟ್ ಕಂಟೈನರ್ ಐತೆ 4 ಒರಿಜಿನಲ್ ಐತೆ 2 ರಿವೋಲ್ಟ್ ಐತೆ ಇನ್ಸೂರೆನ್ಸ್ 8 ತಿಂಗಳು ಐತೆ ಎಫ್ ಸಿ ಇವಾಗ ಮಾಡ್ಬಿಟ್ಟು ಕೊಡ್ತೀನಿ ಫ್ರೆಶ್ 2 ವರ್ಷ ಎಫ್ ಸಿ ಬರುತ್ತೆ ಇದು ವಿತ್ ಸಿಸಿ ಎತ್ ಕೊಡ್ತೀನಿ ಈ ಗಾಡಿ ಬಂದ್ಬಿಟ್ಟು 9.5 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತಾ ಪವರ್ ವಿಂಡೋ ಯಾವ ಗಾಡಿಯಾಗೂ ಬರಲ್ಲ ಸರ್ ಯಾವುದಕ್ಕೂ ಬರಲ್ಲ ನಾರ್ಮಲ್ಲೇ ಬರೋದು ಸರ್ ಹಾಗೆ ನಿಮ್ಮ ನೆಕ್ಸ್ಟ್ ಗಾಡಿ ಬಂದು ಟಾಟಾ 1109 ಅಲ್ವಾ ಟರ್ಬೋ ಏನು ಡೀಟೇಲ್ ಸರ್ ಇದು ಸರ್ ಇದು ಟಾಟಾ 1109 CRD 2018 ಮಾಡ್ಲು ಓಕೆ ಇದು 4 ಓನರ್ ಆಗಿದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ 8x8 20 ಫೀಟ್ ಕಂಟೈನರು ಓಕೆ 20 ಫೀಟ್ ಕಂಟೈನರು ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ ಮುಂದ್ಗಡೆ ಒಂದು 40% ಐತೆ ಹಿಂದ್ಗಡೆ ಒಂದು 40% ಟೈರ್ ಸರ್ ಇದರಲ್ಲಿ ಓಕೆ ಇದು ಬೆಂಗಳೂರು ಗಾಡಿನ ಇದು ಬೆಂಗಳೂರು ಗಾಡಿ K05 ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ 2018 ಮಾಡ್ಲು ಎಲ್ ಸಿ ವಿ ಟೋಲ್ಸ್ ಇದು ಓಕೆ ಸಿಂಗಲ್ ಟೋಲ್ ಜಾಸ್ತಿ ಜನ ಕೇಳೋದೇ ಎಲ್ ಸಿ ವಿ ಟೋಲ್ ಅಂತ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಈ ಗಾಡಿ ಬಂದ್ಬಿಟ್ಟು 12 ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು ಲೋನ್ ಅಮೌಂಟ್ ಸರ್ ಲೋನ್ ಅಮೌಂಟ್ ಬಂದ್ಬಿಟ್ಟು ಇದಕ್ಕೆ ಒಂದು 12 ಅಂದ್ರೆ ಒಂದು 9 ಲಕ್ಷ ಮಾಡ್ಕೊಡ್ತೀನಿ 9 ಲಕ್ಷ ಲೋನ್ ಆಗುತ್ತೆ 9 ಲಕ್ಷ ಕನ್ಫರ್ಮ್ ಮಾಡ್ಕೊಂಡು ಗಾಡಿ ಓಡಿರೋದು ಎಷ್ಟು ಸರ್ ಗಾಡಿ ಓಡಿದೆ 1 ಲಕ್ಷ 40 ಸಾವಿರ ಓಡಿದೆ 1 ಲಕ್ಷ 9 ಸಾವಿರ ಓಡಿದೆ ಸಿಂಗಲ್ ಓನರ್ 1 ಲಕ್ಷ 40 ಸಾವಿರ ಇಲ್ಲ 4 ಓನರ್ ಸರ್ ಓಕೆ ಸೂಪರ್ ಹಾಗಿದ್ರೆ ಓನರ್ ಎಷ್ಟಾದ್ರೂ ಆಗ್ಲಿ ಸರ್ ದೊಡ್ಡ ಗಾಡಿಯಲ್ಲಿ ಗೂಡ್ಸ್ ಗಾಡಿಯಲ್ಲಿ ಗೂಡ್ಸ್ ಗಾಡಿ ಲೆಕ್ಕ ಇಲ್ಲ ಒಂದೇ ಥರ್ಡ್ ಪಾರ್ಟಿ ಫಸ್ಟ್ ಪಾರ್ಟಿ ಲೋನ್ ಸಿಗಲ್ಲ ನಿಮ್ಗೆ ಫಸ್ಟ್ ಪಾರ್ಟಿಗೆ ಲೋನ್ ಸಿಗುತ್ತೆ ಓನರ್ ಎಷ್ಟಿದ್ರು ಯಾರು ಕೇಳಲ್ಲ ಓನರ್ ಎಷ್ಟಿದ್ರು ಯಾರು ಕೇಳಲ್ಲ ಓಕೆ ಸರ್ ಒಬ್ಬೊಬ್ರು ಗೊತ್ತಿರಲ್ಲ ಕೇಳ್ತಾರ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಕರೆಕ್ಟ್ 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 ಹೌದು ಸರ್ ನೆಕ್ಸ್ಟ್ ಗಾಡಿ ಒಂದು ಯಾವುದು ಅಲ್ಟ್ರಾ 1518 ಟಿ ಸರ್ ಇದು ಟಿ ಅಂತ 12/10 ಪಾಸಿಂಗ್ ಸರ್ ಇದು 12 ಓವರ್ಟನ್ ಕೊಟ್ಟಿದ್ದಾರೆ ಇದಕ್ಕೆ ಪಾಸಿಂಗ್ ಇದು ಬಾಡಿ ಸರ್ ಇದು ಬಾಡಿ 20 ಫೀಟ್ ಸರ್ ಇದು 20 ಫೀಟ್ ಬಾಡಿ 20 ಫೀಟ್ ಹೈಟೆಕ್ ಬಾಡಿ ಆರು ಕಾರು ಹೊಸ ಟೈರ್ ಐತೆ ಓಕೆ ಎಪಿ ಗಾಡಿ ರೀ ನಂಬರ್ ಆಗಿದೆ ನನ್ನ ಹೆಸರು ಟ್ರಾನ್ಸ್ಫರ್ ಆಗಿದೆ ಇನ್ಶೂರೆನ್ಸ್ 8 ತಿಂಗಳು ಐತೆ ಎಫ್ ಸಿ 2 ವರ್ಷ ಐತೆ ಓಕೆ ರೀ ನಂಬರ್ ಸಮೇತ ನಿಮ್ಗೆ ಇದು 13 ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಸರ್ ಇದು 1 ಲಕ್ಷ ಚಿಲ್ಲರೆ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ ಎಷ್ಟು ರೇಟ್ ಎಷ್ಟು ಅಂದ್ರೆ ಸರ್ ಇದು 13 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ 13 ಲಕ್ಷ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಲೋನ್ ಅಮೌಂಟ್ ಎಷ್ಟಾಗುತ್ತೆ ಲೋನ್ ಅಮೌಂಟ್ 9 ಲಕ್ಷ ಮಾಡ್ಕೊಡ್ತೀನಿ 9 ಲಕ್ಷ ಲೋನ್ ಆಗುತ್ತೆ ಓಕೆ ಸೂಪರ್ ಸರ್ ನೆಕ್ಸ್ಟ್ ಗಾಡಿ ಒಂದು ಟಾಟಾ 1412 ಇದೆ ಇದು ಸರ್ ಇದು 2021 ಮಾಡ್ಲು 22 ಫೀಟ್ 1412 8/10 ಪಾಸಿಂಗ್ ಇದು ಎಷ್ಟು ಓಡಿರುತ್ತೆ ಸರ್ ಇದು 1 ಲಕ್ಷ ಚಿಲ್ಲರೆ ಓಡಿದೆ ಎಫ್ ಸಿ ಇದು ಇನ್ನೂ ಐತೆ ಸರ್ 1 ವರ್ಷ ಐತೆ ಇನ್ಶೂರೆನ್ಸ್ ಇವಾಗ ಕಟ್ಬಿಟ್ಟು ಕೊಡ್ತೀನಿ ಇದು ನಾನು ಸೆಕೆಂಡ್ ಓನರ್ ಆಗಿದ್ದೀನಿ ನನ್ನ ಹೆಸರಲ್ಲಿ ಐತೆ ಗಾಡಿ ಇದು ಓಕೆ ಇದು ಬಂದ್ಬಿಟ್ಟು ನಿಮಗೆ 15 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು 15 ಲಕ್ಷ ಹೇಳ್ತೀರಾ ಅದರಲ್ಲೂ 12 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು ಹೌದು 12 ಲಕ್ಷ ಇದಕ್ಕೂ ಲೋನೇ ಆಗ್ಬಿಡುತ್ತಾ ಲೋನ್ ಆಗುತ್ತೆ ಓಕೆ ಸೂಪರ್ 21-22 ಫೀಟ್ ಇದು ಹೌದು ಸೂಪರ್ ಸರ್ ಸರ್ ನೆಕ್ಸ್ಟ್ ಗಾಡಿ ಒಂದು ಅಲ್ಟ್ರಾ 1014 2018 ಮಾಡ್ಲು ಇನ್ಸೂರೆನ್ಸ್ 8 ತಿಂಗಳು ಐತೆ ಎಫ್ ಸಿ ಇವಾಗ ಮಾಡಿಕೊಡ್ತೀನಿ 2 ವರ್ಷ ಎಫ್ ಸಿ ಬರುತ್ತೆ ಆರು ಕಾರ್ ಒರಿಜಿನಲ್ ಟೈರ್ ಐತೆ ಓಕೆ ಇದು ಬೆಂಗಳೂರು ಗಾಡಿನ ಬೆಂಗಳೂರು ಗಾಡಿ ಸರ್ K53 ಕಂಟೈನರ್ ಇದು ಕಂಟೈನರ್ 20 ಫೀಟ್ ಕಂಟೈನರ್ ಸರ್ ಇದು ಓಕೆ
10 ಪಾಸಿಂಗ್ ಕೊಟ್ಟಿದ್ದಾರೆ. ಹೇಳಿ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಎಫ್ಸಿ ಇನ್ಶೂರೆನ್ಸ್ ಅಯ್ಯೋ ಎಫ್ಸಿ ಎಂಟ್ ತಿಂಗಳ ಇನ್ಶೂರೆನ್ಸ್ ಎಂಟ್ ತಿಂಗಳ ಐತೆ ಎಫ್ಸಿ ಮಾಡ್ಕೊಡ್ತೀನಿ. ಫ್ರೆಶ್ಶು 2 ವರ್ಷ ಎಫ್ಸಿ ಬರುತ್ತೆ. ಓಕೆ ಇದು ಸಿ ಸಿ ಕೊಡ್ತೀನಿ 9.5 ಹೆಚ್ಚು ಕಡಿಮೆ ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ 9 ಲಕ್ಷ ಕೊಡ್ತೀನಿ, 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ ಸೂಪರ್ ಸರ್, ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಹಾಗೆ ಒಂದು ಅಶೋಕ್ ಲೇಲ್ಯಾಂಡ್. ಯಾವುದಿದು? 14-12 ಇದು. ಹಾಂ ಸರ್, 19 BS4 ಇದು. ಹಾಂ ಫಿಟ್ ಗಾಡಿ. ಓಕೆ ಇದು 1 ಲಕ್ಷ ಓಡಿದೆ. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಓಕೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ, ಹೈಟೆಕ್ ಬಾಡಿ. ಇದು ನಿಮಗೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ. ಆಮೇಲೆ ಇದು 8 ಟನ್, ಇದು 9 ಟನ್ ಪಾಸಿಂಗ್ ಸರ್. ಇದು 9 ಟನ್ ಪಾಸಿಂಗ್ ಇದೆ. ಇದು 14 ಲಕ್ಷ ಹೇಳ್ತಾ ಇದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 13.5 ಕೊಡ್ತೀನಿ ಸರ್ ನಾನು. ಓಕೆ 13.5 ಕೊಡ್ತೀನಿ, 10 ಲಕ್ಷ ಮಾಡ್ಕೊಡ್ತೀನಿ ಸರ್. 10 ಲಕ್ಷ ಲೋನ್ ಆಗುತ್ತೆ. ಹೌದು ಸರ್. ಓಕೆ ಸರ್, ಬೇರೆ ಗಾಡಿ ಯಾವ್ದಿದೆ ಇವತ್ತಿಗೆ ಇಲ್ಲಿ ಕ್ಲೋಸ್? ಎಷ್ಟು ಗಾಡಿ ಕೊಟ್ಟು ತೋರಿಸಿದೀರಾ ಸರ್? ಒಂದು 18 ಗಾಡಿಗಳು ತೋರಿಸಿದೀರಾ. ಒಂದು ಮೆಗಾ ಎಕ್ಸೆಲ್ ಇದೆ ಸರ್. ಇದು 2019 ಮಾಡ್ಲು. 8 ತಿಂಗಳು ಇನ್ಶೂರೆನ್ಸ್ ಐತೆ. ಎಫ್ಸಿ ಇನ್ನು 1.5 ವರ್ಷ ಐತೆ. ಓಕೆ ಇದು ಬಂದ್ಬಿಟ್ಟು 60,000 ಓಡಿದೆ. 3.75 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 3.5 ಕೊಡ್ತೀನಿ ಸರ್. ಇದು ಓಕೆ ಎಷ್ಟು ಆಗಿದೆ? 3.75 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಡಿಮೆ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 3.5 ಇನ್ನು 10,000 ಕಡಿಮೆ ಕೊಟ್ಬಿಡ್ತೀನಿ ಸರ್ ನಾನು. ಆಮೇಲೆ ಇದಕ್ಕೆ 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ನಾನು. ಹೌದಾ? ಓಕೆ ಓನರ್ ಗಳು ಎಷ್ಟಾಗಿದೆ ಸರ್? ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅಲ್ಲೇ ಇದೆ. ಓಕೆ 3.75 ಹೇಳ್ತೀರಾ, 3.5 ಮಾಡ್ಕೊಡ್ತೀರಾ? ಹೌದು. ಇನ್ನೂ ಒಂದ್ 10,000 ಹೆಚ್ಚು ಕಡಿಮೆ ಎಷ್ಟಾಗ್ಬೋದು ಸರ್? 2.5 ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಆಗುತ್ತೆ, 1 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರೆ ಗಾಡಿ ಡೆಲಿವರಿ ಕೊಡ್ತೀರಾ. ಸರ್, ಈಗ ಲೋನ್ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಯುಮೆಂಟೇಶನ್ ಏನೇನ್ ಬೇಕು, ಮತ್ತೆ ಸಿಬಿಲ್ ಸ್ಕೋರ್ ಮಿನಿಮಮ್ ಎಷ್ಟು ಇರಬೇಕು ಅವ್ರಿಗೆ? ಸರ್, ಸಿವಿಲ್ ಸ್ಕೋರ್ 700 ಮೇಲೆ ಇರಬೇಕು. 700 ಮೇಲೆ ಇದ್ರೇನೆ ಅವ್ರಿಗೆ ಲೋನ್ ಆಗೋದು. 600 ಚಿಲ್ಲರೆ ಇದ್ರೆ ಲೋನ್ ಆಗಲ್ಲ ಅವ್ರಿಗೆ. ಆಮೇಲೆ ಅವರು ಸಿವಿಲ್ ಸ್ಕೋರ್ 700 ಮೇಲೆ ಇದ್ರೆ ಅವ್ರದ್ದು ಸ್ವಂತ ಮನೆದು ಖಾತಾ ಕನ್ನಡ ಟ್ಯಾಕ್ಸ್ ಪೇಡ್ ರಸೀದ್ ಕೇಳ್ತಾರೆ. ಕೇಳ್ಬಿಟ್ಟು ಆಮೇಲೆ ಅವ್ರದ್ದು ಇದು ಕರೆಂಟ್ ಬಿಲ್, ಗ್ಯಾಸ್ ಬಿಲ್ ಎಲ್ಲ ತಗೊಂಡು ಇದೆಲ್ಲ ಮಾಡಕ್ಕೆ ಅವ್ರದ್ದು ಸಿವಿಲ್ ಸ್ಕೋರ್ ಓಕೆ ಆಯ್ತಂತ ಹೇಳಿದ್ರೆ ಸಿವಿಲ್ ಸ್ಕೋರ್ ನೋಡಕ್ಕೆ ಒಂದು 1/2 ಗಂಟೆ ಸರ್. 1/2 ಗಂಟೆ ಆಗುತ್ತೆ ಸಿವಿಲ್ ಸ್ಕೋರ್ ಚೆಕ್ ಮಾಡ್ಬಿಟ್ಟು ಅವ್ರು ಹೇಳಕ್ಕೆ 1/2 ಗಂಟೆ. ಆಮೇಲೆ ಅವ್ರದ್ದು ಪೇಪರ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ಟು ಮಾಡ್ಬೇಕಂದ್ರೆ 2 ಡೇಸ್ ಅಲ್ಲಿ ಲೋನ್ ಅಪ್ರೂವಲ್ ಆಗುತ್ತೆ. 2 ಡೇಸ್ ಅಲ್ಲಿ ಲೋನ್ ಅಪ್ರೂವಲ್ ಆಗ್ಬಿಡುತ್ತೆ. ಓಕೆ ಸರಿ ಸರ್, ನಮ್ಮ ಚಾನಲ್ ಅಲ್ಲಿ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.